ಏನಂತ ಅಂದರೆ ಈಗ ಆಲ್ರೆಡಿ ಮಕ್ಕಳು ಕಾಗುಣಿತಗಳನ್ನು ಮುಗಿಸಿದ್ದಾರೆ ಮತ್ತೆ ಮೇಡಮ್ ಯಾಕೆ ಕಾಗುಣಿತಗಳನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಬರ್ಸೋದು ಕಷ್ಟ ಆಗುತ್ತೆ ಭಾಳ ಆಗುತ್ತೆ ಅಂತ ಯಾರು ಇಲ್ಲಿವರೆಗೂ ನಂಗೆ ಕಂಪ್ಲೇಂಟ್ ಅಂತೂ ಬಂದಿಲ್ಲ ಏನು ಹೇಳಿಲ್ಲ ಬಟ್ ನನ್ನ ಥಿಂಕ್ ಆ ಥರ ತಿಂಕ್ ಮಾಡ್ಕೋತಿರೇನೋ ಪೇರೆಂಟ್ಸು ಅನ್ನೋದು ನನ್ನ ಥಿಂಕ್ ಒಂದು ವಿಷಯ ಹೇಳ್ತೀನಿ ಇದು ಆ್ಯಕ್ಚುಲಿ ಒಂದು ಸರಿ ಕೊಟ್ಟು ಮಾಡಿಸೋದು ಇದೆ ಓಕೆ ಸರಿ ಕೊಟ್ಟು ಫರ್ಫೆಕ್ಟ್ ಮಾಡಿಸಿದ್ರೆ ಮುಗೀತು ಬಟ್ ರಿಪಿಟೇಷನ್ ಈಸ್ ಪ್ರಾಕ್ಟಿಸ್ ಮೇಕ್ ಪರ್ಫೆಕ್ಟ್ ಅಲ್ವಾ ಈಗ ಇವರಿಗೆ ಫಸ್ಟ್ ಈಗ ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಪರ್ಫೆಕ್ಟ್ ಆಗಿ ನಮ್ಮ ಕೈಯಲ್ಲಿ ಸಿಕ್ಕರೆ ಅಲ್ಲಿ ಕ್ಲಾಸಲ್ಲಿ ಒನ್ ಟೈಮ್ ಆಗ್ತಿತ್ತ ಮನೆಗೆ ಬಂದ ತಕ್ಷಣ ಮನೇಲಿ ಒನ್ ಟೈಮ್ ಆಗ್ತಿತ್ತ ಅಲ್ಲಿಗೆ ಟೂ ಟೈಮ್ ಅವ್ರಿಗೆ ಲರ್ನಿಂಗ್ ಆಗ್ತಾ ಇತ್ತು ಒಂದು ಏನೇ ಸಬ್ಜೆಕ್ಟ್ನ ನ ಅಂದ್ರೂ ಟೂ ಟೈಮ್ ಅವ್ರಿಗೆ ರಿಪಿಟೇಷನ್ ಆಗ್ತಾ ಇತ್ತು ಇವಾಗ ಒನ್ ಟೈಮ್ ರಿಪಿಟೇಷನ್ ಆಗಿದೆ ಅದು ಒನ್ ಟೈಮ್ ಅಷ್ಟೇ ಅಂದ್ರೆ ಪರ್ಫೆಕ್ಟ್ ಆಗಲ್ಲ ಹೌದಾ ಆ ಉದ್ದೇಶಕ್ಕೋಸ್ಕರ ಇದು ಎಕ್ಸ್ಟ್ರಾ ವರ್ಕೇ ಅನ್ಕೊಳ್ಳಿ ಓಕೆ ನಿಮ್ಮ ಮಕ್ಳಿಗೋಸ್ಕರ ನಾನು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಮ ಮಕ್ಳ ಬೇಸಿಕ್ ಫೌಂಡೇಶನ್ ಎಲ್ಲೂ ಫ್ಲಾಪ್ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಯಾವ ಕಾರಣಕ್ಕೂ ಯಾವ ಮಗುನು ಹಿಂದೆ ಉಳಿಬಾರ್ದು ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಇದೆ ಅದಕ್ಕೋಸ್ಕರ ನಾನು ನಿಮಗೆ ಇಲ್ಲಿವರೆಗೂ ಒಂದು ಫುಲ್ ಪೇಜ್ ಕೊಡ್ತಾ ಇದ್ನಾ ಈಗ ಹಾಫ್ ಆಫ್ ಪೇಜ್ ಓಕೆ ಕಟ್ಟು ಕಹ ಹಾಫ್ ಪೇಜು ದೊಡ್ಡ ಕಟ್ಟು ಕಹ ಹಾಫ್ ಪೇಜ್ ಈ ತರ ನಾನು ಕೊಟ್ಕೊಂತ ಹೋಗ್ತೀನಿ ಇದು ಮಾಡಿಸೇತೀರು ಅಂತ ನಾನು ಹೇಳಂಗಿಲ್ಲ ನಿಮಗೆ ಯಾಕೆಂದರೆ ಇದು ನಿಮ್ಮ ನಿಮ್ಮ ಮಕ್ಕಳ ಭವಿಷ್ಯ ನಿಮಗೆ ಹೌದಾ ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಮಾಡಿಸಿದ್ರೆ ಬೆಟರ್ ಮಾಡಿಸ್ತೀರ ಅಂತ ನಾನು ನಂಬಿದ್ವಿ ನಂಬಿ ನಂಬಿದ್ದೇನೆ ನಮ್ಮ ಪೇರೆಂಟ್ಸ್ ಎಲ್ಲ ಹಾರ್ಡ್ ವರ್ಕರ್ ಇದಾರೆ ಮಕ್ಕಳು ಹಾರ್ಡ್ ವರ್ಕರ್ ಇದ್ದಾರೆ ಮಾಡೇ ಮಾಡ್ತಾರೆ ಯಾಕಂದರೆ ಇಷ್ಟು ಬಿ ಆರ್ ಟಿ ಸ್ಕೂಲ್ ಪಫಾರ್ಮೆನ್ಸಲ್ಲಿ ನನ್ನ ಕ್ಲಾಸ್ ಮಕ್ಕಳಷ್ಟು ಫಾಸ್ಟ್ ಹೋಮ್ವರ್ಕ್ ಯಾರು ಸೈನ್ ಮಾಡಲ್ಲ ಅದೆಲ್ಲ ನೋಡಿದರೆ ಭಾಳ ಫಾಸ್ಟ್ ಇದ್ದಾರೆ ನನ್ನ ಮಕ್ಕಳು ಅನ್ನೋ ಒಂದು ಅಭಿಮಾನ ನನಗಿದೆ ಆಲ್ಸೋ ನಮ್ಮ ಪ್ಯಾರೆಂಟ್ಸು ಅಷ್ಟು ಫಾಸ್ಟ್ ಇದ್ದಾರೆ ನೀವು ಫಾಸ್ಟ್ ಇದ್ದಾಗೆ ನಿಮ್ಮ ಮಕ್ಕಳು ಫಾಸ್ಟ್ ಆಗೋದು ಆ ಒಂದು ಅಭಿಮಾನ ನನಗಿದೆ ಇದು ಎಕ್ಸ್ಟ್ರಾ ವರ್ಕೇ ಅಂದ್ಕೊಳ್ಳಿ ಬಟ್ ಇದು ಒಂದು ಪ್ಯಾಟರ್ನ್ ನೀವು ಮಾಡಿಸ್ಬಿಟ್ರೆ ನಿಮ್ಮ ನಿಮ್ಮ ಮುಂದೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮುಂದೆ ಅವರು ಲೀಡ್ ಆಗ್ತಾರಾ ಅಂತ ಹೇಳಿ ಅವ್ರಿಗೆ ಓದೋದು ಬರೆಯೋದು ಎಲ್ಲನೂ ಪ್ರಾಬ್ಲಮ್ ಆಗೋದೇ ಇಲ್ಲ ಪರ್ಫೆಕ್ಟ್ ಆಗಿಬಿಡ್ತಾರೆ ಅದಕ್ಕೆ ನಾನು ನಿಮಗೆ ಅವ್ರಿಗೇನಾದರೂ ಏನಾದರೂ ಬರೆಯೋಕ್ಕೆ ಬೇಜಾರ್ ಮಾಡ್ಕೊಂಡ್ರೆ ಒಂದು ಎರಡು ಸಬ್ಜೆಕ್ಟ್ ಮಾಡಿಸ್ಕೊಳ್ಳಿ ಸ್ವಲ್ಪ ರಿಲೀಫ್ ಬಿಡಿ ಅವ್ರಿಗೆ ಮೇಲೆ ಮತ್ತೆ ಎರಡು ಸಬ್ಜೆಕ್ಟ್ ಮಾಡಿಸ್ಕೊಳ್ಳಿ ಮತ್ತೆ ಸ್ವಲ್ಪ ರಿಲೀಫ್ ಬಿಡಿ ಮತ್ತೆ ಸಾಯಂಕಾಲ ಒಂದು ಒಂದು ಸಬ್ಜೆಕ್ಟ್ ಅಥವಾ ಟೂ ಸಬ್ಜೆಕ್ಟ್ ಇಟ್ಕೊಳ್ಳಿ ಆದ್ರೆ ಹೋಮ್ವರ್ಕ್ನ ಸೆಂಡ್ ಅಷ್ಟು ಬರದಾದ್ಮೇಲೆ ಎಲ್ಲ ಸಬ್ಜೆಕ್ಟ್ನು ಬರೆದಾದ ಆದ್ಮೇಲೆ ಹೋಮ್ವರ್ಕ್ ಸೆಂಡ್ ಮಾಡ್ಕೊ ಅಂತ ನಿಂತರೆ ಬರ್ಡನ್ ಆಗುತ್ತೆ ಅಟ್ ಲೀಸ್ಟ್ ಒನ್ ಆರ್ ಟು ಸಬ್ಜೆಕ್ಟ್ ಬೆಳಗ್ಗೆ ಮಾರ್ನಿಂಗ್ ನೀವು ಕಂಪ್ಲೀಟ್ ಮಾಡಿದ ತಕ್ಷಣ ಸೆಂಡ್ ಮಾಡಿಬಿಡಿ ಯಾಕಂದ್ರೆ ನನ್ಗೆ ಅಟೆಂಡೆನ್ಸ್ ಬೇಕಲ್ಲ ಮಗು ಪ್ರೆಸೆಂಟ್ ಆ್ಯಬ್ಸೆಂಟ್ ಹಾಕೋದಕ್ಕೆ ನಾನು ಅಟೆಂಡೆನ್ಸ್ ಹಾಕೋ ಸಲುವಾಗಿ ನಿಮಗೆ ಅವಸರ ಮಾಡೋದು ಇವಾಗ ಫಸ್ಟ್ ಒನ್ ಆರ್ ಟು ಸಬ್ಜೆಕ್ಟ್ನಾಗ ಸಾಲ್ವ್ ಮಾಡಿಸಿ ಮಾಡಿಸ್ಬಿಟ್ಟು ಅದು ಸೆಂಡ್ ಮಾಡಿಬಿಡಿ ವಾಟ್ಸಪ್ಗೆ ಓಕೆ ಒಂದು ನಾಲ್ಕೇ ಪೇಜ್ ಬರಲಿ ಐದನೇ ಐದೇ ಪೇಜ್ ಬರಲಿ ಆರೇ ಪೇಜ್ ಬರಲಿ ಬಟ್ ಒನ್ ಒನ್ ಆರ್ ಟು ಸಬ್ಜೆಕ್ಟ್ನ ಮಾಡಿದ ತಕ್ಷಣವೇ ಸೆಂಡ್ ಮಾಡಿಬಿಡಿ ರಿಮೇನಿಂಗ್ ವರ್ಕ್ಸ್ನ ಆರಾಮ್ಸೆ ನೀವು ಮಾಡಿಸಿ ಓಕೆ ಆರಾಮ್ಸೆ ನೀವು ಮಾಡಿಸಿ ಒಟ್ಟು ಆರು ಗಂಟೆ ಒಳಗೆ ನನಗೆ ಹಾಕಬೇಕು ಎಲ್ಲ ವರ್ಕ್ನ ಆರು ಗಂಟೆ ಒಳಗೆ ಹಾಕಬೇಕು ಅದಾಗ್ಯೂ ಉಳೀತು ಅಂದರೆ ನೀವು ಈವ್ನಿಂಗ್ ಆಫ್ಟರ್ ಸಿಕ್ಸ್ ಓ ಕ್ಲಾಕ್ ಮಕ್ಕಳಿಗೆ ಫ್ರೆಶ್ ಅಪ್ ಆಗ್ತಾರಲ್ಲ ಆವಾಗ ಉಳಿದಿದ್ರಿಮೇಗೆ ವರ್ಕ್ ಮಾಡಿಸ್ಕೋಬಹುದು ಓಕೆ ನನಗೆಲ್ಲಾನು ನೀವು ಅರ್ಲಿನೇ ಹಾಕಿ ಅಂತಲೂ ಹೇಳಲ್ಲ ಎಟ್ಲೀಸ್ಟ್ ಸಬ್ಮಿಟ್ ಮಾಡಬೇಕಲ್ಲ ಅಟೆಂಡೆನ್ಸ್ಗೋಸ್ಕರ ಆ ಉದ್ದೇಶಕ್ಕೆ ಒನ್ ಆರ್ ಟೂ ಸಬ್ಜೆಕ್ಟ್ ಅಟ್ ಒನ್ ಆರ್ ಟು ಸಬ್ಜೆಕ್ಟ್ ಆದರೂ ಕಂಪ್ಲೀಟ್ ಮಾಡಿಬಿಟ್ಟು ನನಗೆ ಸೆಂಡ್ ಮಾಡಿ ಒಂದು ಸಬ್ಜೆಕ್ಟ್ ಆದರೂ ಸೆಂಡ್ ಮಾಡಿ ಅಟ್ಲೀಸ್ಟ್ ಓಕೆ ನನಗೆ ಅಬ್ಸೆಂಟು ಪ್ರೆಸೆಂಟು ಅಟೆಂಡೆನ್ಸ್ ಹಾಕೋದಕ್ಕೆ ಅನುಕೂಲ ಆಗುತ್ತೆ ಯಾವ ಮಗು ಅಬ್ಸೆಂಟು ಯಾವ ಮಗು ಪ್ರೆಸೆಂಟು ಅಂತ ಹೇಳಿ ಆ ಅಟೆಂಡೆನ್ಸ್ಗೋಸ್ಕರ ನಾ ಸಾಯಂಕಾಲವರೆಗೂ ಕೂತ್ಕೋಬೇಕು ಹಾಗಾಗಿದೆ ಓಕೆ ಸರ್ಗೆ ಅಪ್ಡೇಟ್ ಮಾಡ್ಬೇಕು ಅಟೆಂಡೆನ್ಸು ಆ ಅಟೆಂಡೆನ್ಸು ನಿಮ್ಮದು ಕೆಲವ್ರು ಸಾಯಂಕಾಲ ಡೈರೆಕ್ಟಾಗಿ ಕಳಿಸಿಬಿಡ್ತಾರೆ ನನಗೆ ಅವ್ರಿಗೆ ಅಟೆಂಡೆನ್ಸ್ ಪ್ರೆಸೆಂಟ್ ಕೊಡಬೇಕು ಅಬ್ಸೆಂಟ್ ಕೊಡಬೇಕು ಸರ್ಗೆ ಏನಂತ ಅಪ್ಡೇಟ್ ಮಾಡಬೇಕು ತಿಳಿತಾ ಇರೋಲ್ಲ ಅದಕ್ಕೆ ಅಟೆಂಡೆನ್ಸ್ಗೋಸ್ಕರ ದಯವಿಟ್ಟು ನೀವು ಆದಷ್ಟು ಹತ್ತು ಹತ್ತರಿಂದ ಹನ್ನೆರಡು ಗಂಟೆ ಒಳಗೆನೆ ಅಟೆಂಡೆನ್ಸ್ ಕೊಡಬೇಕು ನನಗೆ ಅಟೆಂಡೆನ್ಸ್ ಕೊಡೋದು ಹೇಗಂದ್ರೆ ಜಸ್ಟ್ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿಸಿ ಫಸ್ಟ್ ಒಂದು ಸಬ್ಜೆಕ್ಟ್ ಸಬ್ಮಿಟ್ ಕಂಪ್ಲೀಟ್ ಮಾಡಿಸಿದ ತಕ್ಷಣ ಸೆಂಡ್ ಮಾಡಿಬಿಡಿ ಅಲ್ಲಿಗೆ ನಿಮ್ಮ ಮಕ್ಕಳು ಅಟೆಂಡೆನ್ಸ್ ನಾನು ಸರಿಗೆ ಕೊಡ್ಬೋದು ಈಗ ನೀವು ಆರು ಗಂಟೆವರೆಗೂ ಸಬ್ಮಿಟ್ ಮಾಡಲ್ಲ ಅಂದಾಗ ನನಗೆ ಆರು ಗಂಟೆಗೆ ಸಬ್ಮಿಟ್ ಮಾಡಿದ್ರೆ ನಾನು ಸಾಯಂಕಾಲ ಅಟೆಂಡೆನ್ಸ್ ಸರಿಗೆ ಕೊಡೋಕೆ ಸರಿಯಾಗಲ್ಲ ಸ್ವಲ್ಪ ಅಟೆಂಡೆನ್ಸ್ಗೋಸ್ಕರ ಬೇಗ ಸೆಂಡ್ ಮಾಡಿ ಅಂತ ಹೇಳೋದು ಉಳಿದು ಒಂದು ಟೂ ಸಬ್ಜೆಕ್ಟ್ ಅಥವಾ ಒನ್ ಸಬ್ಜೆಕ್ಟ್ ಮಾಡಿಬಿಟ್ಟು ಹಾಕಿ ಉಳಿದ್ ನೆಕ್ಸ್ಟ್ ರಿಮೈನಿಂಗ್ ಎಲ್ಲ ಸಾಯಂಕಾಲ ನೀವು ಸಾಯಂಕಾಲ ಆರು ಗಂಟೆ ಒಳಗೆ ಅಪ್ಡೇಟ್ ಮಾಡಬಹುದು ಓಕೆ ಇದೊಂದು ಟಾಸ್ಕ್ ನಿಮ್ಮ ಮಕ್ಕಳಿಗೆ ಇವಾಗ ಇಲ್ಲಿವರೆಗೂ ಹೇಗೆ ಕಲ್ಕೊಂಡು ಹೋಗಿದ್ದಾರೆ ಅವರು ಕ ಕ ಕ ಕ ಕ ಕೀಟೆಡ್ ಕೀ ಕೀ ಕಿ ರಿಪೀಟೆಡ್ ಈ ಥರ ಒಂದು ಲೆಟರ್ ರಿಪೀಟ್ ಆಗಿ ಕಲ್ತಿದ್ದಾರೆ ಓಕೆ ಇವಾಗ ಎಷ್ಟ ಟೈಮ್ ಕ ಬಳ್ಳಿ ಬರೀದನ್ನ ನಾನು ಹೇಳಿ ಕೊಡ್ತಾ ಇದ್ದೇನೆ ಈಗ ಓಕೆ ಕ ಟು ಕಹ ಇದೇ ತರ ಹಿಂದಿನೂ ಮಾಡಿಸ್ತೀನಿ ಇದೇ ತರ ಇಂಗ್ಲೀಷು ಕೊಡ್ತಾ ಇದ್ದೇನೆ ಇವಾಗ ಓಕೆ ನಿಮ್ಮ ಮಕ್ಕಳಿಗೋಸ್ಕರ ಇದು ಎಕ್ಸ್ಟ್ರಾ ವರ್ಕು ಓಕೆ ಮಕ್ಕಳಿಗೆ ಏನೋ ಒಂದು ಕೊಟ್ಟು ಏನೋ ಒಂದು ಆನ್ಲೈನ್ ಕ್ಲಾಸ್ ಮಾಡಿ ಕೈ ಬಿಡೋಕೆ ನನಗೂ ಮನಸ್ಸಾಗ್ತಾ ಇಲ್ಲ ಯಾಕಂದ್ರೆ ನನ್ನ ಮಕ್ಳು ಎಷ್ಟೇ ಕಲೀಲಿ ಪರ್ಫೆಕ್ಟಾಗಿ ಕಲೀಲಿ ಅನ್ನೋದೇ ನನ್ನ ಉದ್ದೇಶ ಅದಕ್ಕೆ ನಿಮ್ಮ ಕೋಆಪ್ರೇಟ್ ಭಾಳ ಬೇಕು ಈ ವರ್ಷ ಮಾತ್ರ ಅವರು ನನ್ನ ಹತ್ರ ಇದ್ದಿದ್ರೆ ಮಾತೇ ಬೇರೆ ಇತ್ತು ಬಟ್ ಈ ವರ್ಷ ಚಪ್ಪಾಳೆ ನಂದು ನಿಮ್ಮದು ಸೇರಿದಾಗೆ ಆಗೋದು ಓಕೆ ನಾನು ಕೊಟ್ಟು ಗೈಡೆನ್ಸು ನಾನು ಕೊಟ್ಟು ವೇನ ನೀವು ಫಾಲೋ ಮಾಡಿಬಿಟ್ರೆ ನಿಮ್ಮ ಮಕ್ಳು ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಡೆಫಿನೆಟ್ಲಿ ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿವರೆಗೂ ರಿಪೀಟೆಡ್ ಲೇಟೆಸ್ಟ್ ನ ಬರ್ಸಿದ್ದೀನಿ ಅದೇ ಕಾ 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 ಅಂದ್ರೆ ಕೆಲವು ಮೈಂಡ್ ಅಲ್ಲಿ ಹೇಳಿದೆ ಹಿಂದಿನ ವಿಡಿಯೋದಲ್ಲಿ ಮತ್ತೆ ಅದ ರಿಪೀಟ್ ಬೇಡ ಕಾ ಬರಿ ಕೀ ಬರಿ ಅಂದ್ರೆ ಹೇಗೆ ಹೇಗೆ ಅಂತ ಕನ್ಫ್ಯೂಸ್ ಆಗ್ತಾಯಿದ್ರೆ ಆ ಕನ್ಫ್ಯೂಷನ್ ಆಗಬಾರ್ದು ಅಂತ ಆ ಪ್ಯಾಟರ್ನ್ ಅಲ್ಲಿ ಕೊಟ್ಟೆ ಇವಾಗ ಆ ಥರ ಕಲ್ತಿದ್ದಾರೆ ಅವ್ರಿಗೆ ಪರ್ಫೆಕ್ಟ್ ಆಗಿ ಗೊತ್ತಾಗಿದೆ ಹೀಗೆ ಹೀಗೆ ಸುತ್ತಿ ಈಗ ಒಂದು ದಿರ್ಘಾ ಹಾಕಿದ್ರೆ ಇದ್ರೆ ಎಳಿಬೇಕು ಕೀ ಎರಡು ಬಾಲ್ ಹಾಕಿದ್ರಿ ಕೂ ಇದೆಲ್ಲ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಗೊತ್ತಾಗಿದೆ ಈಗ ಇಂಡಿವಿಜುವಲ್ ಆಗಿ ನಾನು ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಕರ್ ಟು ಕಹಾ ಇಂಡಿವಿಜುವಲ್ ಲೆಟರ್ಸ್ನೇ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಇನ್ಮೇಲೆ ಕ ಟು ಕಹ ಒಂದು ಅಸೆಟ್ ಇದು ಒಂದು ಒಂದು ಬಳ್ಳಿ ಇದು ಎಟ್ ಎ ಟೈಮ್ಗೆ ಕರ್ ಟು ಕಹಾನ ರೈಟಿಂಗ್ ಮಾಡೋದ್ರ ಬಗ್ಗೆ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಇದಕ್ಕೆ ನಿಮ್ಗೆ ಕೋಆಪ್ರೇಷನ್ ಬೇಕು ಪ್ಲೀಸ್ ನೀವು ಒಂದು ಸ್ವಲ್ಪ ನಿಮ್ಮ ಮಕ್ಕಳಿಗೆ ಹೇಳಿಕೊಟ್ಟು ಕೋಆಪ್ರೇಟ್ ಮಾಡಿ ದಯವಿಟ್ಟು ನಾನು ನಿಮ್ಮಲ್ಲಿ ಇನ್ನೂ ಒಂದು ರಿಕ್ವೆಸ್ಟ್ ಏನು ಮಾಡ್ಕೊಳ್ತೀನಿ ಅಂದರೆ ಈ ಕಾಲಮ್ಸ್ ಎಷ್ಟು ಇಂಪಾರ್ಟೆಂಟ್ ಇದ್ದಾವೆ ಅಂದರೆ ಮಕ್ಕಳಿಗೆ ಕೈಯಲ್ಲಿ ಕೊಟ್ಟು ಕೈ ಬಿಡಬೇಡಿ ದಯವಿಟ್ಟು ಇಂಥದ್ದೊಂದು ಸ್ಕೇಲ್ ತಗೊಳ್ಳಿ ಇದಕ್ಕೆ ಮಾತ್ರ ಫುಲ್ ಒಂದು ಸ್ಕೇಲ್ ಬರಲ್ಲ ಓಕೆ ಇದಕ್ಕೆ ಒಂದು ಸ್ಕೇಲ್ ಬರಲ್ಲ ಒಂದು ಸ್ಕೇಲಲ್ಲಿ ಇಷ್ಟು ಭಾಗ ಇಷ್ಟು ಇಷ್ಟರಿಂದ ಇಷ್ಟು ಭಾಗ ತಗೊಳ್ಳಿ ಓಕೆ ಕನ್ನಡಕ್ಕೆ ಅಷ್ಟೇ ಓಕೆ ಕನ್ನಡಕ್ಕೆ ಜಾಸ್ತಿ ಬಾಕ್ಸ್ ಜಾಸ್ತಿ ಕಾಲಮ್ಸ್ ಬೇಕಲ್ಲ ಇಲ್ಲಿಂದ ಇಲ್ಲಿಗೆ ಇಷ್ಟಿಷ್ಟೇ ಓಕೆ ಒಂದು ಸ್ವಲ್ಪ ಈ ಸ್ಕೇಲ್ಕಿನ್ನ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಒಟ್ಟು ಟೋಟಲ್ ಕಾಲಮು ಇಲ್ಲಿ ಮಾರ್ಜಿನ್ ಬಿಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ನನ್ನ ಮಾಡಲ್ ಕಾಪಿ ನೋಡಿ ನಾನು ಹೆಂಗೆ ಕಾಲಮ್ ಹಾಕಿದ್ದೇನೆ ಎಷ್ಟೆಷ್ಟೇ ಗ್ಯಾಪ್ ಮಾಡಿದೆ ಒಂದು ಐದು ನಿಮಿಷ ನಿಮ್ಮ ಮಕ್ಳಿಗೋಸ್ಕರ ನೀವು ಲೈನ್ ಹಾಕ್ಲೇಬೇಕು ಕೊಡಲೇಬೇಕು ಮಕ್ಕಳ ಕೈಯಲ್ಲೇ ಬಿಡಬೇಡಿ ದಯವಿಟ್ಟು ಈ ರೆಡ್ಡಿಂಕ್ ತಗೊಂಡು ಹಾಕಿ ಅವರು ಬರೋದು ಅರೈಸ್ ಮಾಡಿದ್ರೆ ಆಳಕ್ಕೆ ಹೋಗಬಾರ್ದು ಅದು ರೆಡ್ಡಿಂಕ್ ಯೂಸ್ ಮಾಡಿ 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 ಅಂತ ನಾನು ಹೇಳ್ತಾನೆ ಇದ್ದೀನಿ ಕೆಲವರು ಯೂಸ್ ಮಾಡ್ತಾ ಇಲ್ಲ ರೆಡ್ಡಿಂಕ್ ತಗೊಂಡು ನನಗೆ ಟೋಟಲಿ ಕನ್ನಡ ಸಬ್ಜೆಕ್ಟಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಕಾಲಮು ಹಾಕಬೇಕು ನೀವು ಹದಿನೈದು ಕಾಲಮ್ನ ಹಾಕಿ ಈ ಮಾಡಲ್ಸ್ ಏನಿದೆ ಅಲ್ಲ ಕಟ್ಟು ಕಹಾ ನೀವೇ ಬರೆದು ಕೊಡಬೇಕು ಆಮೇಲೆ ಸೆವೆನ್ ಟೈಮ್ ಕೊಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇಲ್ಲೂ ಅಂತ ಹಾಕಿ ನಾನು ಪೆನ್ಸಿಲ್ ಹಾಕಿದ್ದೀನಿ ಬಟ್ ನೀವು ರೆಡಿಂಗ್ ಯೂಸ್ ಮಾಡಿ ಇದು ಮಾಡಲ್ಸ್ ಎಲ್ಲ ರೆಡಿಂಗಿಲ್ಲ ಹಾಕಿ ಡೇಟ್ ಆಲ್ಸೋ ರೆಡಿಂಗ್ ಓಕೆ ಒಂದು ಲೈನ್ ಓಕೆ ಇಲ್ಲಿ ಖರ್ ಬಿಗ್ ಖರ್ ಟು ಕಹಾನು ನೀವೇ ಹಾಕಿಕೊಡಿ ದೆನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇವು ಟೈಮ್ಸ್ ಸೆವೆನ್ ಟೈಮ್ ಕ ಕಬಳ್ಳಿ ಸೆವೆನ್ ಟೈಮ್ ರೈಟಿಂಗು ದೊಡ್ಡ ಕಬಳ್ಳಿ ಸೆವೆನ್ ಟೈಮ್ ರೈಟಿಂಗು ಓಕೆ ಈ ತರ ಪ್ರಾಕ್ಟೀಸ್ ಮಾಡಿಸಿ ಈ ಈ ಮಾಡೆಲ್ ಕಾಪಿ ಹೇಗಿದೆ ಹೀಗೆ ನೀವು ಮಕ್ಕಳಿಗೆ ಹಾಕಿಕೊಡ್ಬೇಕು ನಾನು ಇಲ್ಲಿ ಪೆನ್ಸಿಲ್ ವರ್ಕ್ ಮಾಡಿದ್ದೀನಿ ಯಾಕಂದ್ರೆ ಇದು ನೋಟ್ಸ್ ಫುಲ್ ಆಗಿಬಿಟ್ಟಿದೆ ನನ್ನ ಹತ್ತಿರ ನೋಟ್ಸ್ ಇಲ್ಲ ಅದಕ್ಕೆ ಮಾರನೇ ದಿವಸ ನಾನು ಇವರಿಗೆ ಪ್ರಾಕ್ಟೀಸ್ ಮಾಡಿಸ್ಬೋ ಇದನ್ನೇ ಇದನ್ನೇ ಎರೇಸ್ ಮಾಡ್ಕೊಂಡು ಇಲ್ಲೇ ಬೇರೆ ಲೆಟ್ರನ್ನ ಹಾಕ್ತಿರ್ತೀನಿ ನೀವು ಮಾಡಿಬಿಡಿ ನೀವು ಪೆನ್ಸಿಲ್ ಹಾಕೊಡ್ಲೇಬೇಡಿ ನೀವು ಪೆನ್ಸಿಲ್ ಹಾಕಿದರೆ ಹಾಕಿದ್ರೆ ಅದು ಚೆನ್ನಾಗಿ ಆಗೋದು ಇಲ್ಲ ಅವ್ರಿಗೆ ಮಾಡೆಲ್ಸ್ ಅಂತ ಏನಿರುತ್ತೆ ಅದೆಲ್ಲ ರೆಡ್ ವರ್ಕಲ್ಲಿ ಇರಲಿ ಓಕೆ ರೆಡ್ ಪೆನ್ ಯೂಸ್ ಮಾಡಿ ರೆಡ್ ಪೆನ್ ತಗೊಂಡು ಕಟು ಕಹ ಹಾಕಿಕೊಡಿ ಡೇಟ್ ಹಾಕಿಕೊಡಿ ಆಲ್ಸೋ ಈ ಸೆವೆನ್ ಟೈಮ್ ಅಂತ ಇದೆಯಲ್ಲ ಇದನ್ನು ಇದನ್ನ ಹಾಕಿಕೊಡಿ ಕಟು ಕಹ ಬಿಗ್ ಬಿಗ್ ಕಿಕ್ಕಿ ಹಾಕೊಡಿ ಆಮೇಲೆ ಒಂದರಿಂದ ಹದಿನೈದು ಕಾಲಮ್ ಹಾಕಿ ಇದು ಮಾರ್ಜನ್ನು ಟೈಮ್ಸ್ ಹಾಕಕ್ಕೆ ಬಿಡಿ ಒನ್ ಟು ಸೆವೆನ್ ಟೈಮ್ ಓಕೆ ಇಲ್ಲಿಂದ ಹದಿನೈದು ಕಾಲಮ್ ಆಗಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಕಾಲಮ್ ಹಾಕಿ ಈ ಥರ ಪ್ಯಾಟರ್ನ್ ಮಾಡಿಕೊಡಿ ನೀವು ಈ ಥರ ಮಾಡಿಸಿ ಬರೆಸಿ ನಿಮ್ಮ ಮಕ್ಕಳು ನಿಮಗೆ ಹೇಳಿದಂಗೆ ನಿಮಗೆ ಕೇಳ್ದಂಗೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ ನಿಮ್ಮ ಮಕ್ಕಳಿಗೋಸ್ಕರ ನಾನು ಮತ್ತೆ ಎಕ್ಸ್ಟ್ರಾ ಟಾಸ್ಕ್ ತಗೊಂಡು ಮಾಡ್ತಾ ಇದ್ದೀನಿ ಇದು ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಇದನ್ನು ಫಾಲೋ ಮಾಡಿದಷ್ಟು ನಿಮಗೆ ಒಳ್ಳೆಯದು ಓಕೆ ಕ ಕಾ ಕೀ ಕಿ ಕು ಕೆ ಖೈ ಕೋ ಕೋ ಕೌ ಕಮ್ ಕಹ ಇವಾಗ ನಿಮ್ಮ ಮಕ್ಳಿಗೆ ಹೇಗೆ ಬರಿ ಅಂತ ಹೇಳ್ಬೇಕು ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ಹೀಗೆ ಹೀಗೆ ಬೇಡ ಕ ಕ ಕ ಹೀಗೆ ಬೇಡ ಹೀಗೆ ಆಲ್ರೆಡಿ ಕಲ್ತಿದ್ದಾರೆ ಹೀಗೆ ಬರ್ಸಿ ಕ ಕೀ ಕೀ ರೀಡ್ ಆ್ಯಂಡ್ ರೈಟ್ ಓಕೆ ಈ ಥರ ಹೇಳ್ಕೊಂತಾನೆ ಕದಿಂದ ಕಹವರೆಗೂ ಬರೆಸಿ ಈಗ ಈ ಥರ ಹೋಗಬೇಡಿ ಈ ಥರ ಹೋಗಬೇಕು ಅವ್ರಿಗೆ ಫಸ್ಟೇ ಹೇಳಿ ದಯವಿಟ್ಟು ನಾ ಹೇಳಿದ ಇದನ್ನ ಫಾಲೋ ಮಾಡಿ ಆ ಥರ ಮಾಡೋದ್ರಿಂದ ಭಾಳ ಪರ್ಫೆಕ್ಟ್ ಆಗ್ತಾರೆ ಅವರು ಕ ಕೀ ಕೀ ಕೂ ಕೂ ಕೃ ಕೆ ಕೈ ಕೋ ಕೋ ಕೌ ಕಮ್ ಕಹ ನೆಕ್ಸ್ಟು ಸೆಕೆಂಡ್ ಟೈಮ್ ಮತ್ತು ಕ ಕ ಕಿ ಕಿ ಈ ಥರ ಕದಿಂದ ಕಹವರ್ಗುನು ಹೀಗೆ ಹೋಗಂತ ಹೇಳಿ ಓಕೆ ಈಗ ಆಲ್ರೆಡಿ ಹಿಂಗೆ ಇಂಡಿವಿಜುವಲ್ ಲೆಟರ್ ಕಲ್ತಿದ್ದಾರೆ ಇಂಡಿವಿಜುವಲ್ ಬೇಡ ಈ ಸರಿ ಬಳ್ಳಿ ಓಕೆ ಕ ಟು ಕಹ ಓಕೆ ಫಸ್ಟ್ ಟೈಮ್ ದೆನ್ ಸೆಕೆಂಡ್ ಟೈಮ್ ಕ ಟು ಕಹ ದೆನ್ ಗೋ ಟು ಥರ್ಡ್ ಟೈಮ್ ಕ ಟು ಕಹ ಈ ತರ ಪ್ರಾಕ್ಟೀಸ್ ಮಾಡಿಸಿ ಕ ದಿಂದ ಬರೆಸಿ ಹೀಗೆ ಬರ್ಸಬೇಡಿ ನಾ ಪದೇ ಪದೇ ಹೇಳ್ತಾ ಇದ್ದೀನಿ ಹೀಗೆ ಬರೆಸ್ಬೇಡಿ ಕ ಕ ಕ ಕ ಕ ಬೇಡ ಕಾ ಕಿ ಕೂ ಕೂ ಹೀಗೆ ಹೇಳ್ಕೊಂತ ಹೀಗೆ ನಾವೊಂದ್ಸಾಲ ಬರೀ ತೋರಿಸಲ ಹೀಗೆ ಕ ಮಗು ಹೇಳ್ತಾ ಇರಬೇಕು ಬರೀತಾ ಇರಬೇಕು ಕಣ್ಣು ನೋಡ್ತಾ ಇರಬೇಕು ಎಟ್ ಅ ಟೈಮ್ಗೆ ಮೂರು ಕ್ರಿಯೆಗಳು ಒಂದೇ ಸರಿ ಆಗಬೇಕು ಹೇಳ್ತಾ ಇರಬೇಕು ಬರಿತಾ ಇರಬೇಕು ಕಣ್ಣು ನೋಡ್ತಾ ಇರಬೇಕು ಕ ಕಿ ಕೀ ಕೂ ಕೂ ಕ್ರೂ ಕೆ ಕೈ ಕೋ ಓ ಕೌ ಕಮ್ ಕಹ ಈ ತರ ಮಗು ಬಿಗಿನಿಂಗ್ ಟು ಎಂಡಿಂಗ್ ಕ ಬಳ್ಳಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಿಗಿನಿಂಗ್ ಟು ಎಂಡಿಂಗ್ ಆಗೋವರೆಗೂ ಮಗು ಹೇಳ್ತಾ ಇರಬೇಕು ನೋಡ್ತಾ ಇರಬೇಕು ಬರೀತಾ ಇರಬೇಕು ಎಟ್ ಅ ಟೈಮ್ ಸಿ ಆ್ಯಂಡ್ ಸಿ ಆ್ಯಂಡ್ ರೈಟ್ ಓಕೆ ಈ ತರ ಆದ್ರೆ ಪರ್ಫೆಕ್ಟ್ ಆಗ್ತಾರೆ ಈ ತರ ಪ್ರಾಕ್ಟೀಸ್ ಮಾಡಿಸಿ ಇದು ಕನ್ನಡ ಸಬ್ಜೆಕ್ಟು ಖ ಆ್ಯಂಡ್ ಖ ಓಕೆ ಹಿಂದಿ ಆಲ್ಸೋ ಸೇಮ್ ಓಕೆ ಡೇ ಚಿಲ್ಡ್ರನ್ ಡೇ ಪೇರೆಂಟ್ಸ್ ಹಿಂದಿ ಆಲ್ಸೋ ಸೇಮ್ ಹಿಂದಿಗೆ ನೀವು ಇದು ಇದಕ್ಕೆ ಸ್ವಲ್ಪ ತೊಗೊಳೋ ಅವಶ್ಯಕತೆ ಇಲ್ಲ ಈ ಸ್ಕೇಲ್ ಎಷ್ಟಿದೆ ಇಷ್ಟೇ ತಗೊಳ್ಳಿ ಕರೆಕ್ಟ್ ಒಂದು ಸ್ಕೇಲ್ ಇಂಥ ಸ್ಕೇಲ್ ಯೂಸ್ ಮಾಡ್ಕೊಳ್ಳಿ ಇದೇ ಸ್ಕೇಲ್ ಸೈಜ್ ಸೇಮ್ ಒಂದು ಸ್ಕೇಲ್ ಸೈಜ್ ಓಕೆ ಒಂದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಕೂಡಿರುತ್ತೆ ಇನ್ನೊಂದರಲ್ಲಿ ಮಾರ್ಜಿನ್ ಇರುತ್ತಾ ಮಾರ್ಜಿನ್ ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಇದರಲ್ಲಿ ಯಾರು ಇದರಲ್ಲಿ ಯಾರು ವಿತ್ ಮಾರ್ಜಿನ್ ಸೇರಿ ಇದು ಏಳು ಆಗುತ್ತೆ ಇಲ್ಲಿ ಮಾರ್ಜಿನ್ ಇದೆಯಲ್ಲ ಇದನ್ನೇ ಟೈಮ್ಸ್ ಹಾಕೋಕ್ಕಿಬಿಡಿ ಮೆನ್ಷನ್ ದ ಡೇಟ್ ಓಕೆ ಮೆನ್ ನೀವು ರೆಡಿಂಗ್ ತಗೊಂಡು ಇಲ್ಲಿ ಡೇಟ್ ಮೆನ್ಷನ್ ಮಾಡಿ ಖದಿಂದ ಕಹವರೆಗೂ ನೀವು ಹಾಕಿಕೊಡಿ ಓಕೆ ಇದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಕಾಲಂ ಇದೆ ಅದಕ್ಕೆ ಹದಿನೈದು ಇದೆ ಕನ್ನಡಕ್ಕೆ ಇದಕ್ಕೆ ಹದಿಮೂರು ಕಾಲಮ್ ಅಂದರೆ ಇದರಲ್ಲಿ ಕೆ ಒಂದೇ ಸರಿ ಬರೆಸ್ತೀವಿ ಓಕೆ ಕೋನು ಒಂದೇ ಸರಿ ಬರೆಸ್ತೀವಿ ಕನ್ನಡದಲ್ಲಿ ಕೆ ಡಬಲ್ ಆಗುತ್ತೆ ಕೋ ಡಬಲ್ ಆಗುತ್ತೆ ಅದಕ್ಕೆ ಇಲ್ಲಿ ಎರಡು ಕಾಲಂ ಲೆಸ್ ಆಗಿದೆ ಇದಕ್ಕೆ ಫುಲ್ ಒಂದು ಸ್ಕೇಲ್ ಹಾಕಿ ಅದಕ್ಕೆ ಒಂದು ಈ ಸ್ಕೇಲ್ ಒಂದು ಒಂಚೂರು ಕಡಿಮೆ ಹಾಕಿ ಆ ಆ ಸಬ್ಜೆಕ್ಟಿಗೆ ಓಕೆ ಇದು ಒಂದು ಸ್ಕೇಲ್ ಕರೆಕ್ಟ್ ಹಾಕಿದರೆ ನಿಮಗೆ ಮೆಸರ್ಮೆಂಟ್ ಕರೆಕ್ಟ್ ಸಿಗುತ್ತೆ ಓಕೆ ದಯವಿಟ್ಟು ನೀವು ಇದನ್ನು ಸ್ವಲ್ಪ ಫಾಲೋ ಮಾಡಿದ್ರೆ ಭಾಳ ಬೆಟರು ನಾನು ನೂರಕ್ಕೆ ನೂರು ನೀವು ಮಾಡೇ ಮಾಡ್ತೀರಾ ನಿಮ್ಮ ಮಕ್ಕಳಿಗೆ ಸ್ಕೋಪ್ ಕೊಟ್ಟೆ ಕೊಡ್ತೀರಾ ನಿಮ್ಮ ಮಕ್ಕಳ ಬಗ್ಗೆ ನೀವು ಕೇರ್ ಮಾಡೇ ಮಾಡ್ತೀರಾ ಅಂತ ಭಾಳ ನಂಬಿಕೆ ಇಟ್ಕೊಂಡಿದ್ದೀನಿ ಓಕೆ ಕ ಇದೇ ಥರ ಬರೀಬೇಕು ಕನ್ನಡದಲ್ಲಿ ಹೇಳಿದ್ದೆಲ್ಲ ಅದೇ ಥರ ಓಕೆ ಈ ಥರ ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ಫೋರ್ ಟೈಮ್ ಫೈವ್ ಟೈಮ್ ಕನ್ನಡದಲ್ಲಿ ಸೆವೆನ್ ಟೈಮ್ ಇದೆ ಇಲ್ಲಿ ಫೈವ್ ಫೈವ್ ಟೈಮ್ ಇದೆ ಫೈವ್ ಟೈಮ್ ಆದಮೇಲೆ ಒಂದು ಲೈನ್ ಲೀವ್ ಮಾಡಿಬಿಟ್ಬಿಡಿ ಓಕೆ ಒಂದು ಲೀವ್ ಲೈನ್ ಮಾಡಿ ಒಂದು ಲೈನ್ ಲೀವ್ ಮಾಡಿ ನೆಕ್ಸ್ಟ್ ಹಾಕಿಕೊಡಿ ಮಾಡಲ್ಸ್ನ ಒಂದು ಮತ್ತೆ ಫೈವ್ ಟೈಮ್ ನನ್ನ ನೋಟ್ಸ್ನ ನೋಡಿ ನಾನು ಹೇಗೆ ಮಾಡಿದ್ದೀನಿ ಯಾವ ಅಕ್ಷರನ ಎಲ್ಲಿ ಬರೆದಿದ್ದೀನಿ ಯಾವ ರೋದಲ್ಲಿ ಬರೆದಿದ್ದೀನಿ ಯಾವ ಕಾಲಮಲ್ಲಿ ಬರೆದಿದ್ದೀನಿ ಯಾವ ಲೈನಲ್ಲಿ ಬರೆದಿದ್ದೀನಿ ಹಾಗೇ ನೀವು ಹಾಕ್ಕೊಡ್ಬೇಕು ನೀವು ಈ ಥರ ನೀಟಾಗಿ ನಿಮ್ಮ ಮಕ್ಳು ಕೈಯ್ಯಲ್ಲಿ ಹಾಕ್ಕೊಡಿ ಅವ್ರು ಯಾಕೆ ಇಂಟ್ರೆಸ್ಟ್ ತೊಗೊಳಲ್ಲ ಬರದೇ ಬರೀತಾರೆ ಇದು ಮಾಡೋದು ಬಿಟ್ಟು ನೀವು ಹಾಗೆ ಅವ್ರ ಕೈಯಲ್ಲೇ ಬರೀರಿ ಅಂತ ಕೊಟ್ಟರೆ ಮಕ್ಕಳು ಬೋರ್ ಮಾಡ್ಕೊತವೆ ಬರೆಯೋಕೆ ಇಂಟ್ರೆಸ್ಟ್ ತೊಗೊಳಲ್ಲ ಈ ಥರ ನೀಟಾಗಿ ಮಾಡಿಕೊಟ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಮಕ್ಕಳು ಇಂಟ್ರೆಸ್ಟ್ ತೊಗೊಂಡೇ ತೊಗೊಳ್ತಾರೆ ನೋಟ್ ನೋಟ್ಸ್ ನೀಟ್ ಕಾಣಬೇಕು ಕಾಂತಕಣ ಮಗು ಬರಿಯಕ ಆಸೆ ಪಟ್ಟೆ ಪರಿರುತ್ತೆ ಓಕೆ ಈ ತರನೇ ಬರ್ಸಿ ಖಾ ಖಾ ಕಿ ಕಿ ಕು ಕೂ ಕೃ ಕೆ ಕೈ ಕೋ ಖೌ ಕಮ್ ಕಹಾ ಓಕೆ ಈ ತರ ಕ ಟ ಕಹನ ಬರ್ಸಬೇಕು ಆಮೇಲೆ ದೆನ್ ಖ खा खी खी खू खू ख्रू के, खई खो खम ओके, खेष नहींटी बर्सबिट हाकु ओके दिस इज़ दिसजुस् टास्क ओके बाय डियर चिल्ड्रन